రే రామా. ನನಗೆ ನಾನೇ ಅರ್ಥವಾಗದಿರುವಾಗ ಅನ್ಯರಿಗೆ ಅರ್ಥ ಮಾಡಿಸುವುದೇಗೆ? ಜೇಡರ ಬಲೆಗೆ ಸಿಕ್ಕಿಬಿದ್ದ ಹುಳದಂತೆ ಅಲ್ಲೇ ಇರಲಾಗದೆ ಹೊರಗೂ ಬರಲಾಗದೆ ಒದ್ದಾಡುತ್ತಿಯ ಮನವಿದು. ಸುಳಿಯ ಸೆಳೆತಕ್ಕೆ ಸಿಲುಕಿ ಉಳಿಯಲೂ ಆಗದೆ ಅಳಿಯಲೂ ಮನಸ್ಸಾಗದೆ ತೊಳಲಾಡುವ ಹೃದಯವಿದು. ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ಹಿತ, ಯಾವುದು ಅಹಿತ ಎಂದು ಅರಿಯದ ಸಂದಿಗ್ಧ ಕಥೆ ಇದು. ಮೇಡಮ್, ಅಯ್ಯೋ, ಯಾವತ್ ನೋಡಿದ್ರು ಶೋಧನೆ ಶೋಧನೆ ಅಂತಿರಲ್ಲ, ಬೇರೆ ಕೆಲಸ ಇಲ್ವಾ ನಿಮ್ಗೆ? ನಾನು ದಿಸ್ ಇಸ್ ಇಂಪಾರ್ಟೆಂಟ್ ಮ್ಯಾಮ್, ಅದು ಮನುಷ್ಯನ ಮೈಂಡ್ ಬಗ್ಗೆ ಹೇಳುತ್ತೆ. ಮನುಷ್ಯನ ಮೈಂಡ್ ಬಗ್ಗೆ ಒಂದು ಶೋಧನೆ ಮಾಡಿದ್ದೀನಿ. ಅಯ್ಯೋ, ನೋ, ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಮ್ಯಾಮ್. ಕರ್ಮ, ಓ ನೈಸ್. ಯಾರವನು? ಎಲ್ಲಿಗೋಗ್ತೀಯ? ಒಂದ್ಸಲ ನನ್ನ ಕೋಟೆ ಒಳ ಹೊಕ್ಕವರು ಜೀವನದಲ್ಲಿ ಯಾವತ್ತೂ ಸುಖವಾಗಿರಲ್ಲ. ಸುಖ, ಸಂತೋಷ, ನೆಮ್ಮದಿ ಎಲ್ಲಾನೂ ಹಾಳಾಗುತ್ತೆ. ಹೋಗು, ನಿನ್ನ ಲೈಫ್ನಲ್ಲಿ ನನ್ನಾಟ ಈಗ ಶುರು. ನನ್ನ ಭಾರತಿ ಬೇಕೇನೋ ನಿಂಗೆ? ಎತ್ತು ಮನುಷ್ಯಂಗಿರ್ಬೇಕು, ಷರತ್ತು ಸ್ಪಾಟಲ್ಲಿರ್ಬೇಕು, ತಾಕತ್ತು ಇಲ್ಲಿರ್ಬೇಕು ಕಣಲೆ. ಸರ್,
ಕಾಲೇಜ್ ರೋಡ್ ಅಲ್ಲಿ ಇರೋ ಬರೋ ಹುಡುಗರಿಗೆಲ್ಲ ಲೈನ್ ಹಾಕೊಂಡು ಶೋಕಿಗೆ ತಿರ್ಗೋದಲ್ಲ ಪ್ರೀತಿ ಅಂದ್ರೆ. ಇದು ನನ್ನ ಪರ್ಸನಲ್ ಕಣು, ಇದನ್ನ ಮಾತಾಡೋ ರೈಟ್ಸ್ ನಿಂಗಿಲ್ಲ. ಸುತ್ತಾಡಕ್ ಬೈಕು, ಮಜ ಬಂದಾಗ ಥಿಯೇಟ್ರು, ಮೂಡ್ ಬಂದಾಗ ಪಾರ್ಟಿ ಅಂತ ಹುಡುಗಿರಿಗೋಸ್ಕರ ಬೇಜಾನ್ ದುಡ್ಡು ಖರ್ಚು ಮಾಡ್ತೀನಿ. ಇವೆಲ್ಲ ಆಗೋದೇ ನಿನ್ನ ಹತ್ರ? ಟೀ ಕುಡಿತೀರಾ ಮ್ಯಾಮ್? ಪ್ಲೀಸ್ ಶಟ್ ಅಪ್ ಜ್ಞಾನ. ಇಂಥ ಕಾನ್ಸೆಪ್ಟ್ ಅಂದು ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ? ಇಂಥ ಮನಸ್ಸುಗಳ ಮೇಲೇನೆ ನಾನು ಹೇಳಕ್ ಹೊರಟಿರೋದು. ಕ್ಷಣಕ್ಕೊಂದ್ಸಲ ಮನ್ಸು ಯಾಕೆ ಹಿಂಗೆ ಚೇಂಜ್ ಆಗುತ್ತೆ? ಹೇ ಯಾಕಪ್ಪ, ಏನಾಯ್ತು? ನಾನು ಕಣು ರಿಕ್ಕಿ, ಪರಿಚಯ ಆಗಿಲ್ವ ನಂದು? ಪರಿಚಯ ಮಾಡ್ಕೊಡ್ಬೇಕಾ? ಏಯ್ ಭಾರತಿ ನನ್ನವಳು. ಇದು ಗರ್ಭಗುಡಿ. ಈ ಗುಡಿಯೊಳಗೆ ಶಾಸ್ತ್ರ ಪ್ರಕಾರ ಪ್ರತಿಷ್ಠಾಪನೆಗೊಂಡ ದೇವತೆ ಅವಳು. ಅವಳನ್ನು ಮುಟ್ಟೋದಲ್ಲ, ಕಲ್ಪಿಸಿಕೊಂಡ್ರು ನಿನ್ನ ಜಾತಕ ಬದಲಾಯಿಸ್ಬಿಡ್ತೀನಿ ಮಗನೇ. ನೋಡು ಜ್ಞಾನ, ನನ್ ಟೆನ್ಷನ್ನೇ ನಂಗೆ ಜಾಸ್ತಿ ಆಗಿದೆ. ಏನಂತ ಹೇಳಿ ಮೇಡಮ್, ನಾನು ಸರಿ ಮಾಡ್ತೀನಿ. ನಿಮ್ ತೊಳಲಾಟ ನಂಗೆ ಅರ್ಥ ಆಗ್ತಿದೆ. ಪ್ಲೀಸ್ ಗೋ, ಆಮೇಲೆ ಮಾತಾಡ್ತೀನಿ. ನಿಮ್ಗೆ ಟೀ ಏನು? ಇನ್ನು ಹೀಗೆ ಕುಂತಿದ್ದಿಲ್ಲ, ತಗೋ ಟೀ ಕುಡಿ. ಏನು ಲವ್ವ, ಇನ್ ಹತ್ತು ನಿಮಿಷದಲ್ಲಿ ನೀನು ಬರಲಿಲ್ಲ ಅಂದ್ರೆ ಈ ಜನ್ಮದಲ್ಲಿ ನಾನು ನಿಂಗೆ ಸಿಗಲ್ಲ. 8 ಕಿಲೋಮೀಟರ್ ಡಿಸ್ಟೆನ್ಸ್ ಅಂದರೆ 3/4 ಗಂಟೆ ಬೇಕೇ ಬೇಕು. ಹೆಂಗೆ ಹೋಗೋಗುತ್ತೆ 10 ನಿಮಿಷದಲ್ಲಿ? ನಾನೇನ್ ಮಾಡ್ಲಿ, ಗಾಡಿನ ಯಾವತ್ತೂ ಸ್ಪೀಡ್ ಆಗಿ ಹೊಡೆಯೋದೇ ಇಲ್ಲ. ನಿನ್ನಿಂದಾಗಿ ಅವನ್ ಪ್ರೀತಿನೇ ಹಾಳಾಯ್ತು. ನಮ್ಮ ಮನೇಲಿ ಬೇರೆ ಹುಡುಗನ್ ಹುಡುಕ್ತಿದ್ದಾರೆ. ಗುಡ್ ಬಾಯ್. ನಾನು ನನ್ನ ಮೇಲೆ ಇಟ್ಕೊಂಡಿರೋ ಕಾಳಜಿಯನ್ನೇ ಜವಾಬ್ದಾರಿ ಅನ್ಕೊಂಡ್ಬಿಟ್ಟೆ. ಕುರುಡು ಬುದ್ಧಿಯನ್ನ ಡ್ರೈವಿಂಗ್ ಸೀಟ್ನಲ್ಲಿ ಕೂತ್ಕೊಳ್ಳಕ್ಕೆ ಬಿಡ್ಲೇಬಾರ್ದಿತ್ತು. ಕೈಯುಗುರು ಸಂಧಿಲಿ ಕೆಸರಿದ್ರೆ ತೊಳ್ಕೋಬಹುದು, ಪ್ರೈವೇಟ್ ಮನಸ್ಸಲ್ಲಿ ಹೊಲಸಾದ್ರೆ ಏನ್ ಮಾಡೋದು? ಕೂತಲ್ಲೇ ಲೋಕವನ್ನು ಕಾಣಬೇಕಿದೆಯಯ್ಯ, ಎನ್ನ ಮನಸ್ಸಿನ ಗೆರೆಯ ಚಲೋಡಲೇನಿದೆಯಯ್ಯ. ಬೈಕನ್ನ 30ರಲ್ಲಿ ಹೊಡೆದಿಲ್ಲ ಅಂತಿಲ್ಲ, ಬೇಕರಿಲೋ ಕೇಕ್ನಷ್ಟೇ ಸ್ಮೂತ್ ಆಗಿದ್ದೆ ನೀನು. ಈ ಲವ್ ಎಲ್ಲ ಬೇಕ್ರೆ ನಿಂಗೆ ಬೇಕಪ್ಪ. ಏ ನೀನ್ ಯಾಕಲ್ ಬಂದೆ? ಭಾರತಿ ಬರ್ಲಿ ಕೇಳಿದಾಳೆ. ಸೊ ಏನ್ ಕನ್ಸ್ ಕಾಣ್ತಾ ಇದೀಯ? ಅವಳು ನನ್ನ ಹತ್ರ ಇಲ್ಲಿ ಬರ್ಲಿಕ್ಕೆ ಹೇಳಿದಾಳೆ. ಏಯ್ ಹೌದೇನಪ್ಪ, ಏನ್ ಚಾಲೆಂಜ? ಶೂರ್. ಕದ್ದು ಕಳ್ಳನಾಗ ಲಡ್ಡಿ ಇಲ್ಲ ಕೆಡ್ಡದೊಳಗೆ ಬಿದ್ದಾಗಿದೆ. ನೀ ಚಿವುಟಿದರೂ ಸುಖದ ನೋವು, ಸಲಹಿದರೂ ಸುಖದ ಸಾವು.
ಹಳಿಯೇ ಇಲ್ಲದ ನಿಲ್ದಾಣದಲ್ಲಿ ರೈಲಿನ ಸದ್ದು ಕೇಳಿದಂತೆ, ಮಳೆಯೇ ಇಲ್ಲದ ಮೈದಾನದಲ್ಲಿ ನೀರಿನಲೆಯ ಸಪ್ಪಳ ಕೇಳಿದಂತೆ ಈಗೀಗ ನಿನ್ನ ನೆನಪಾದಾಗ ನನಗೇನಾಗಿದೆ, ನಾನು ಯಾಕೆ ಹಿಂಗಾಗಿದ್ದೀನಿ? ಏನಾಗಿದೆ ಅಂತ ಕೇಳ್ತೀಯ? ನಿನ್ನ ಜೀವನ ಒಂದು ಸಂತೆ ತರ ಕಣೋ ಮೂರ್ಖ. ನೀನಾಗ ನೀನೇ ಎಲ್ಲರನ್ನು ಕರಿತೀಯ, ನಿನ್ನ ಬಳಿ ಎಲ್ಲರೂ ಬರ್ತಾರೆ, ಯಾಕೆಂದ್ರೆ ನಿನ್ನ ಹತ್ರ ವೆರೈಟಿ ಇದೆ. ಅವರುಗಳು ಬೇಕಾಗಿದ್ದನ್ನೆಲ್ಲ ಬಾಚಿ ಬಾಚಿ ತಗೊಂಡೋದ್ಮೇಲೆ ಏನಿರುತ್ತೆ ಮಣ್ಣು? ನೀರ್ ತಗೊಳ್ಳಿ ಮೇಡಮ್. ಕೆಲವೊಂದ್ಸಲ ಅಂದ್ಕೊಂಡಿರೋದು ಮನ್ಸಲ್ಲಿರಲ್ಲ, ಮನ್ಸಲ್ಲಿರೋದನ್ನ ಅಂದ್ಕೊಳಕಾಗಲ್ಲ. ನಾಲಿಗೆ ಹಿಡಿತ ತಪ್ಪದಾಗ ಹೇಳಿದ್ದು ತಲೆ ಕೊರೆಯತ್ತೆ, ಮನ್ಸು ಹಿಡಿತ ತಪ್ಪದಾಗ ಒಳಗಡೆ ಇರೋದು ಕಾಡಕ್ ಶುರುವಾಗತ್ತೆ. ಹೇ ಹೇ, ನಾ ಸರಿಯಾಗೇ ಇದ್ದೀನಿ. ನೋ, ನೀವ್ ಯಾವ ವಿಷಯಕ್ಕೆ ತಲೆ ಕೆಡಿಸ್ಕೊಂಡಿದ್ರಾ ಅಂತ ನನ್ ಗೊತ್ತು, ಅವನ ವಿಷಯ ತಾನೆ. ನೀನು ಪಾಸಿಟಿವ್ ನೆಗೆಟಿವ್? ನಿನ್ ಕಣ್ಣಿಗೆ ಹೆಂಗ್ ಕಾಣ್ತಿದ್ದೀನಿ ನಾನು? ಕಣ್ಣೆದಿರುಗಿರೋದೇ ಸತ್ಯ. ಅವು ಪಾಸಿಟಿವ್ ನೆಗೆಟಿವ್ ಅಂತ ಥಿಂಕ್ ಮಾಡೋದು ಅವರವರ ಭಾವಕ್ಕೆ ಬಿಟ್ಟಿದ್ದು. ವಸ್ತುಸ್ಥಿತಿಯ ಪರಿಭ್ರಮಣೆಯಲ್ಲಿ ಕಳೆದೋಗಿದ್ದೀನಿ ನಾನು. ಏನ್ ಮಾಡಬೇಕು ಏನ್ ಬಿಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಲೇಯ್, ನಾನು ನಿನ್ನೊಳಗಿನ ಪಾಸಿಟಿವ್ ಕಣಲೇ. ನೋಡೋ, ನೀ ಯಾರಿಕ್ಕೆ ನಂಬೇಡ, ಅವನು ಸರಿ ಇಲ್ಲ. ಸ್ಟಾಪ್ ಇಟ್ ಜ್ಞಾನ, ನೀವು ಲಿಮಿಟ್ ಮೀರ್ತಾ ಇದ್ದೀರಾ. ನಾನೇನ್ ಮಾಡಿದೆ, ಕಿರ್ಚ್ಕೊಂಡಂಗಾಯ್ತು, ಓಡ್ ಬಂದೆ. ವಾಟ್, ರಿಕ್ಕಿ ಒಳ್ಳೆಯವನಲ್ವಾ? ಏನೋ ಸರಿ ಇಲ್ಲ ಮ್ಯಾಮ್, ಏನೋ ಮಿಸ್ ಹೊಡಿತಾ ಇದೆ. ಭಾರತಿ ಮೇಲೆ ಕಣ್ಣಾಕಿದವನು. ನಿಂಗೆ ಯಾವತ್ತೂ ಭಾರತಿ ಸಿಗಲ್ಲ, ಕೈ ತಪ್ಪು ಹೋಗ್ತಾಳೆ. ಅವನನ್ನು ಬಿಡಬೇಡ, ಹೊಡೆದಾಕು. ನನ್ಗೋಸ್ಕರ ಯಾಕೆ ಇಬ್ರು ಹೊಡೆದಾಡ್ಕೋತೀರಾ? ನಂಗಿದೆಲ್ಲ ಇಷ್ಟ ಆಗಲ್ಲ. ನಂಗೆ ನಂದೇ ಆದ ಮನ್ಸಿದೆ, ನಂದೇ ಆದ ಲೈಫ್ ಇದೆ. ಭಾರತಿ,
ನಾನಿನ್ನ ಎಷ್ಟು ಪ್ರೀತಿಸ್ತೀನಂತ ಗೊತ್ತು ತಾನೆ. ಭಾರತಿ, ನೀ ನನ್ನವಳು. ನಿಲ್ಸ್ರು, ನಿಮ್ಮಿಬ್ಬರಲ್ಲಿ ಯಾರು ಸೂಟ್ ಆಗ್ತೀರಾ ಅನ್ನೋದನ್ನ ನಾನು ಡಿಸೈಡ್ ಮಾಡ್ತೀನಿ. ಎಲ್ಲಿ ನಿಮ್ ನಿಮ್ ಪರ್ಸ್ ತೆಗೀರಿ. ಭಾರತಿ, ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಏನ್ ಬೇಕಾದ್ರೂ ತಗೋ, ಎಲ್ಲ ನಿಂಗೆ. ಅರ್ಥ ಆಯ್ತಾ? ಇವಾಗ್ಲಾದ್ರೂ ಹುಡುಗಿರ ಆಯ್ಕೆ ಅಂತ ಬಂದಾಗ ಸೇಫ್ಟಿ ಇರೋ ಕಡೆನೆ ಜಾಸ್ತಿ ಒಲವು ತೋರಿಸ್ತಾರೆ. ಮನ್ಸಲ್ ಪ್ರೀತಿ ಇದ್ರೆ ಸಾಕಾಗಲ್ಲ, ಪರ್ಸಲ್ ದುಡ್ಡಿರ್ಬೇಕು. ಹೊರಟೋಗು ಪ್ಲೀಸ್. ಪ್ರಪಂಚದಲ್ಲಿ ಯಾರನ್ನು ನೀ ನಂಬಕ್ ಹೋಗ್ಬೇಡ, ನಿನ್ನನ್ನೇ ನಂಬು. ಈ ಚಿಂತೆ ಅನ್ನೋದು ನನ್ನನ್ನು ಬಿಡ್ತಾ ಇಲ್ಲ ಫ್ರೆಂಡ್. ನನಗೆ ಯಾವ ಡಿಸಿಷನ್ ತಗೊಳ್ಳೋಕು ಬಿಡ್ತಾ ಇಲ್ಲ. ನನಗೆ ಯಾರು ಬೇಡ, ಪ್ಲೀಸ್ ಗೆಟ್ ಔಟ್. ಡ್ರೆಸ್ ಇಲ್ಲದ ಒಲವುಗಳು, ಅಡ್ರೆಸ್ ಇಲ್ಲದ ನೆನಪುಗಳು, ಪೀಸ್ ಪೀಸ್ ಕನಸುಗಳು, ರೇಸ್ ನಲ್ಲಿರೋ ಗೊಂದಲಗಳು, ಕೋರ್ಸ್ ಇಲ್ಲದ ಚಿಂತೆಗಳು, ಕ್ಲಾಸ್ ಕಿತ್ತಾಟಗಳು, ಮಾಸ್ ಪ್ರಾರಬ್ಧಗಳು, ಹೌಸ್ ಫುಲ್ ನೋವುಗಳು, ಕ್ಲಾಸಿಕಲ್ ನಲಿವುಗಳು, ಸುತ್ತಲೂ ಕಲರ್ಫುಲ್ ಮುಖಗಳು, ಹೈದಾಟಗಳು, ತಳಮಳಗಳು, ಗಲಿಬಿಲಿಗಳು, 24/7 ಚಿಂತನೆಗಳು. ನಿನ್ ಲೈಫ್ ಮುಗಿತಾ ಬಂತು ಕಣೋ ಕರ್ಮ. ನನ್ನ ಮಾತನ್ನು ಕೇಳು, ಇಲ್ಲಿಂದ ಓಡೋಗು, ಎಲ್ಲಾದ್ರೂ ದೂರ ಹೋಗ್ಬಿಡು. ವೈಷ್ಣವಿ ಬಾ ಅಮ್ಮ ಒಳಗೆ. ಅಂಕಲ್, ಅದು ಅಂಕಲ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಭ್ರಮೆ ಕಲ್ಪನೆಗಳು ಮನುಷ್ಯನ ಒಂದಿಕ್ಕನ್ನ ತೋರಿಸುತ್ತೆ, ಪಾಸಿಟಿವ್ ನೆಗೆಟಿವ್ಗಳು ಇನ್ನೊಂದಿಕ್ಕನ್ನ ತೋರಿಸುತ್ತೆ. ಇವೆರಡರ ಘರ್ಷಣೆಯಾದಾಗ ಮನಸ್ಸು ವಿಕೋಪಕ್ಕೆ ತೆರಳತ್ತೆ. ನಿಮ್ಗಾಗಿರೋದು ಇದೆ ಮ್ಯಾಮ್, ಅದನ್ನ ಅರ್ಥ ಮಾಡಿಸೋಕೇನೆ ಇದರಲ್ಲಿ ಕರ್ಮಾನುಪಾತ್ರನ ಸೃಷ್ಟಿ ಮಾಡಿದೆ. ಅದು ನಿಮ್ ಮೈಂಡ್ ಅನ್ನ ಆವರಿಸ್ಕೊಳ್ತಾ ಹೋಯ್ತು. ನಂಗೇನು ಅರ್ಥ ಆಗ್ತಾ ಇಲ್ಲ, ನೀವ್ ಏನ್ ಮಾಡೋಕ್ ಹೊರಟಿದ್ದೀರಾ? ಈ ಫೈಲ್ ಅಲ್ಲಿರೋ ಕೊನೆ ಹಾಳಿಲಿ ಇವೆಲ್ಲದಕ್ಕೂ ಸೊಲ್ಯೂಷನ್ ಇದೆ ಮ್ಯಾಮ್. ಇದ್ರಲ್ಲಿರೋ ಮ್ಯಾಟರ್ ಇಡೀ ಸಮಾಜವನ್ನೇ ಬದಲು ಮಾಡತ್ತೆ. ನಾ ಹೇಳಿದ ಲಿಕ್ವಿಡ್ ಬಳಸಿದ್ರೆ ಕಂಪ್ಯೂಟರ್ ತರ ಮನುಷ್ಯನ ಮೈಂಡ್ ಕೂಡ ಪುನಃ ಸ್ಟಾರ್ಟ್ ಆಗತ್ತೆ. ಹೇಗಿದೆ ನನ್ನ ಶೋಧ? ಓಕೆ, ವೆಲ್ ಟ್ರೈ. ಜಸ್ಟ್ ಅ ಮಿನಿಟ್ ಅಂಕಲ್. ಅದು ಕರ್ಮ ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದಾನೆ ಅಂಕಲ್. ಏನ್ ಮಾಡ್ದ ಅಂಕಲ್? ಅದು ಕರ್ಮ ಭಾರತಿನ ಸಾಯಿಸ್ಬಿಟ್ಟ ಅಂಕಲ್. ನಾನು ಭಾರತಿನ ಸಾಯಿಸಿಲ್ಲ. ನೋ, ನಾನು ಭಾರತಿನ ಸಾಯಿಸಿಲ್ಲ. ಯಾಕೋ ತಲೆ ತುಂಬಾ ಸಿಡಿತಾ ಇದೆ. ಯಾರು ನೀವು? ಇದ್ದಲ್ಲಿರಲ್ಲ, ಹಿಡಿತಕ್ಕೆ ಸಿಗ್ತೀನಿ. ಹಿಡಿತ ತಪ್ಪಿದ್ರೆ ಗಾಳಿ ಪಟ್ಟದಂತೆ ಎಲ್ಲೆಲ್ಲೋ ಹಾರೋಗ್ತೀನಿ. ನಾ ಸರಿ ಇದ್ದಾಗ ನನ್ನನ್ನು ಯಾಮಾರಿಸೋಕ್ಕಾಗಲ್ಲ, ಇಲ್ಲಾಂದ್ರೆ ಯಾರು ಬೇಕಾದರೂ ಈಸಿಯಾಗಿ ಯಾಮಾರಿಸ್ತಾರೆ. ನನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಯಾರಿಗೂ ಬರಲ್ಲ. ನಾನ್ಯಾರು ಅಂತ ಗೊತ್ತಾದ್ರೆ ನೀ ನನ್ನನ್ನು ಬಿಡಲ್ಲ. ಇದ್ಯಾವುದು ಈಗ ನಿಂಗೆ ಅಗತ್ಯ ಬೀಳಲ್ಲ. ನಿನ್ನ ಬದುಕಿನ ಹಿಸ್ಟ್ರಿನೇ ನಂಗೆ ಗೊತ್ತು ಕಣೋ ಕರ್ಮ. ನಿಂಗೆ ಆಪತ್ತಿದೆ, ನಿನ್ನ ಹತ್ರದಲ್ಲೇ ಸಾವಿದೆ, ಅದು ತುಂಬ ತುಂಬ ಹತ್ರ ಬರ್ತಾ ಇದೆ.
ನೀನು ಮತ್ತೆ ರಿಕ್ಕಿ ಇಂಡಿಯಾ ಪಾಕಿಸ್ತಾನ್ ಇದ್ದಂಗಲ್ವಾ? ಅಷ್ಟಿದ್ರೂ ನೀನು ಅವನ ಜೊತೆಗೆನೆ ಜರ್ನಿ ಮಾಡ್ತೀಯ. ಅವನು ವೈರಿ ಅನ್ನೋದನ್ನ ಮರ್ತೋಗಿದ್ಯಾ ಅಲ್ವಾ? ನಿಂಗೂ ರಿಕ್ಕಿಗೂ ಯಾಕೆ ಆಗ್ಬರಲ್ಲ? ನಂಗೂ ಅವಳಿಗೂ ಲವ್ ಆಗ್ಬೇಕು ಅನ್ನೋಷ್ಟರಲ್ಲಿ ರಿಕ್ಕಿ ಅಡ್ ಬಂದ. ಇದೇ ನಿನ್ನ ಮಿಸ್ಟೇಕ್. ರಿಕ್ಕಿಗೂ ಅವಳು ನಿನ್ನಷ್ಟೇ ಗೊತ್ತಿರೋದು. ಆದ್ರೆ ನೀನು ನೆಗೆಟಿವ್ ಲೋಕದೊಳಗೆ ಕಾಲಿಟ್ಟೆ. ಅಲ್ಲಿ ಕಾಲಿಟ್ಟ ಮೇಲೆ ನಿಂಗೆ ನಿನ್ನ ಮತ್ತೊಂದು ಮುಖ ಕಾಣೋಕೆ ಶುರುವಾಗುತ್ತೆ, ಅದೇ ನೆಗೆಟಿವ್. ಏನಾಗಿದೆ ಅಂತ ಕೇಳ್ತೀಯ? ಅಲ್ಲಿ ನೀ ಕಂಡದ್ದು ಪಾತ್ರ ಅಲ್ಲ, ಕೇವಲ ನಿನ್ನ ನಕಾರಾತ್ಮಕ ಮನಸ್ಸು. ಹಾಗಾದ್ರೆ ಆ ರಿಕ್ಕಿ? ನಿನ್ನ ಪ್ರಾಣಕ್ಕೆ ಅವನಿಂದಲೇ ಆಪತ್ತಿರೋದು. ಬಿಡಬೇಡ ಅವನನ್ನ, ಸಾಯಿಸು. ವೆರಿ ಗುಡ್, ಒಳ್ಳೆ ಕೆಲಸ ಮಾಡಿದೀಯ. ನಿನ್ನೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಾಯ್ತು. ಹೋಗಿವಾಗ ನಿನ್ನ ಭಾರತಿ ಸಿಕ್ತಾಳ ಅಂತ ಹುಡುಕು ಹೋಗು. ಗೋ. ಯಾಕ್ರೋ ಹಿಂಗ್ ಮಾಡಿದ್ರೆ? ಲೇ, ರಿಕ್ಕಿ ಊರ್ ಬಿಟ್ಟು ತಿಂಗಳಾಗ್ತಾ ಬಂತು. ರಿಕ್ಕಿ ಜೊತೆ ಫೈಟ್ ಅಂತೆ, ರಿಕ್ಕಿ ಜೊತೆ ಜರ್ನಿ ಅಂತೆ. ಏನ್ ಚಂದ ಮಾಮ ಕತೆನಾ? ಲೇ, ರಿಕ್ಕಿ ಜೊತೆ ಜರ್ನಿ ಮಾಡಿದ್ಯಲ್ಲ, ಅವನೇನೇನೋ ಉಪದೇಶ ಕೊಟ್ನಲ್ಲ, ಅದು ರಿಕ್ಕಿ ಅಲ್ಲ ಕಣಲೇ, ನಿನ್ನೊಳಗಿನ ಪಾಸಿಟಿವ್ ಮೈಂಡ್ ಅಷ್ಟೇ. ಎಲ್ಲಿ ಪಾಸಿಟಿವ್ ಇರುತ್ತೋ ಅಲ್ಲಿ ನೆಗೆಟಿವ್ಗೆ ಜಾಗ ಇರಲ್ಲ. ಎಲ್ಲಿ ಪಾಸಿಟಿವ್ ಮೈಂಡ್ ಇರಲ್ವೋ ಆ ವ್ಯಕ್ತಿ ಇದ್ರೂ ನೋ ಯೂಸ್. ಪಾಸಿಟಿವೇ ಇಲ್ಲ ಅಂದಮೇಲೆ ಈ ಮನಸ್ಸಿಗೆ ಏನಿರುತ್ತೆ ಬೆಲೆ? ಪಾಸಿಟಿವ್ನ ನಿನ್ನ ಕೈಲಿ ಸಾಯಿಸಿದೆ, ಅದು ಸತ್ತ ಮೇಲೆ ಈ ನಿನ್ನ ಮನಸ್ಸನ್ನು ನನ್ನ ವಶ ಮಾಡಿಕೊಂಡೆ. ಪಾಸಿಟಿವ್ ಅನ್ನೋದು ಸತ್ತ ಕ್ಷಣದಿಂದ ನಿನಗೆಲ್ಲಿದೆಯೋ ಬೆಲೆ? ಸಾಯಿ. ಕರ್ಮ, 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 ಕರ್ಮ. ನಿಕೇ,
ರಿಕ್ಕಿ, ನಾನು ಕೊಂದು ಬಿಡ್ತಾರ ಕಣೋ, ನನ್ನ ಸಾಯಿಸ್ಬಿಡ್ತಾರ. ಭಾರತಿ ಕಾಯ್ತಿರ್ತಾಳ ಕಣೋ ನಿಂಗೆ, ಭಾರತಿ ಕಾಯ್ತಿರ್ತಾಳೆ. ಏನೇ ಆದ್ರೂ ಸರಿ ಅವಳು ನಿಂಗೇನೆ. ಏಯ್, ಏನಾಗಲ್ಲೋ ನಿಂಗೆ. ಇಲ್ಲ, ಅದಕ್ಕೆ ಸಾಯಿಸ್ಬಿಡ್ತಾರ ಕಣೋ. ನಾ ಇರೋ ತನಕ ಭಾರತಿ ನಿನ್ನಿಂದ ದೂರ ಆಗಲ್ಲ. ನಾ ಎಲ್ಲಿ ತನಕ ನಿನ್ ಜೊತೆ ಇರ್ತೀನೋ ಅಲ್ಲಿ ತನಕ ಯಾರು ನಿಂಗೆ ಏನು ಮಾಡೋಕ್ಕಾಗಲ್ಲ. ನಾರದ ಮುನಿ, ನಿಮಿಷಕ್ಕೊಂದ್ಸಲ ಬಣ್ಣ ಬದಲಾಯಿಸೋ ನಿನ್ನಿಂದಲೇ ಕಣೋ ಎಲ್ಲ ನಡೀತಿರೋದು. ಈಗ ಹೇಳು, ನಾನಾ ಅವನಾ? ಈಗ ಹೇಳು, ಯಾರ ಕಡೆ ಹೋಗ್ತೀಯ? ಈ ಪಾಸಿಟಿವ್ ಮೈಂಡ್ ಇದ್ದಲ್ಲಿ ಆತ್ಮಸ್ಥೈರ್ಯವಿರುತ್ತೆ, ನಾವಿಡೋ ಹೆಜ್ಜೆಗಳು ಸಕಾರಾತ್ಮಕವಾಗಿರುತ್ತೆ, ಸ್ಫೂರ್ತಿ ತುಂಬುತ್ತೆ, ಛಲ ಹುಟ್ಟಿಸುತ್ತೆ. ಬಿದ್ದೋ ನನ್ನ ಫಿನಿಕ್ಸ್ನಂತೆ ಮೇಲೆ ಬಿಸೋದು ಇದರಿಂದ ಮಾತ್ರ ಸಾಧ್ಯ. ಈ ನೆಗೆಟಿವ್ ಅನ್ನೋದೇ ಹೀಗೆ ಪಾಸಿಟಿವ್ ಮನಸ್ಸಿನ ಹತ್ತಿರ ಬರ್ತಿದ್ದಂಗೆ, ಇದಕ್ಕೆ ಉಳಿಗಾಲ ಇಲ್ಲ, ನಿಲ್ಲೋ ಧೈರ್ಯನೂ ಇಲ್ಲ. ಈ ಮನಸ್ಸು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಪಾಸಿಟಿವ್ ಜೊತೆ ಇದ್ದಾಗ ಪಾಸಿಟಿವ್ ಪರ, ನೆಗೆಟಿವ್ ಜೊತೆ ಇದ್ದಾಗ ನೆಗೆಟಿವ್ ಪರ. ನೀವೇ ಹೇಳಿ, ಈ ಮನಸ್ಸನ್ನು ಯಾರ ಬಳಿ ಬಿಡ್ತೀರಾ? ಈ ಜ್ಞಾನ ಕ್ಯಾರೆಕ್ಟರ್ ಥರ ಎಲ್ಲನ ಸರಿ ಮಾಡ್ತೀನಿ ಅಂತ ಹೋಗೋರು ತುಂಬ ಜನ ಇದ್ದಾರೆ. ಆದರೆ ಸಮಾಜ ಯಾವುದನ್ನು ಸರಿಯಾಗಕ್ಕೆ ಬಿಡಲ್ಲ. ಏನು ಮಾಡತ್ತೆ ಗೊತ್ತಾ,